ನಮಸ್ತೆ ವಿದ್ಯಾರ್ಥಿಗಳೇ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಕಲಿಕನ್ನಡ ಪಠ್ಯಪುಸ್ತಕದ ಪಾಠ ಎಂಟು ಬಾಲಕಿಯ ಸಾಹಸ ಪಾಠ ಓದುವಿಕೆಯೊಂದಿಗೆ ಸಾರಾಂಶವನ್ನು ತಿಳಿದುಕೊಳ್ಳೋಣ ಅಂದು ಎರಡ್ ಸಾವಿರದ ಹದಿಮೂರು ಜೂನ್ ಹದಿನಾರು ಮುಸ್ಸಂಜೆಯ ಹೊತ್ತು ಉತ್ತರಾಖಂಡದ ಕೇದಾರನಾಥ ದೇವಾಲಯದ ಪರಿಸರದಲ್ಲಿ ಹಿಂದೆಂದೂ ಕಂಡಿರದ ಭೀಕರ ಮಳೆ ಇಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ನಡೆದಂತಹ ಒಂದು ಘಟನೆ ಅದು ಸಂಜೆಯ ಸಮಯ ಆ ಒಂದು ಪರಿಸರದಲ್ಲಿ ಕೇದಾರನಾಥ ದೇವಾಲಯದ ಒಂದು ಪರಿಸರದಲ್ಲಿ ಕೇದಾರನಾಥ ಉತ್ತರ ಪ್ರದೇಶದಲ್ಲಿ ಬರುವಂತಹ ಉತ್ತರಾಖಂಡದಲ್ಲಿ ಬರುವಂತಹ ಒಂದು ಪ್ರಸಿದ್ಧ ದೇವಾಲಯ ಅಲ್ಲಿ ಅಂತಹ ಒಂದು ದೇವಾಲಯದ ಪರಿಸರದಲ್ಲಿ ಹಿಂದೆಂದೂ ಕಂಡಿರದಂತಹ ಅಂದರೆ ಯಾವತ್ತೂ ಬಂದಿರ್ತ ಬರದೇ ಇದ್ದಂತಹ ಭೀಕರ ಮಳೆ ಭೀಕರ ಮಳೆ ಅಂದರೆ ಜೋರಾದಂತಹ ಮಳೆ ಆ ಮಳೆಯು ದೇವಾಲಯದೊಳಕ್ಕೆ ನೀರು ನುಗ್ಗಿತ್ತು ಆ ಮಳೆ ಜೋರಾಗಿ ಬಂದಿದ್ದರಿಂದ ನೀರೆಲ್ಲ ಕೂಡ ದೇವಾಲಯದ ಒಳಗಡೆಗೆ ನುಗ್ಗಿತ್ತು ಅಲ್ಲಿಗೆ ಪ್ರವಾಸಿಗಳಿಗೆ ಪ್ರವಾಸಿಗಳಾಗಿ ಬಂದಿದ್ದ ಭಕ್ತ ಸಮೂಹ ದಿಕ್ಕಾಪಾಲಾಗಿ ಹೋಗಿತ್ತು ದೇವಾಲಯದ ಒಳಗೆ ನೀರು ಬಂದು ಸೇರ್ಕೊಳ್ಳುತ್ತೆ ಅಲ್ಲಿಗೆ ಪ್ರವಾಸಕ್ಕಾಗಿ ಬಂದಿದ್ದಂತಹ ಭಕ್ತರೆಲ್ಲ ಕೂಡ ದಿಕ್ಕೆ ತೋಚದಂತೆ ಆಗಿದ್ರು ದೆಹಲಿಯಿಂದ ಬಂದಿದ್ದ ಮಹಿಳಾ ಗುಪ್ತಾ ಎಂಬ ಒಬ್ಬ ಒಂಬತ್ತರ ಹರಿಯದ ಬಾಲಕಿ ಕೇದಾರನಾಥ ದೇವಾಲಯದ ಒಳಗಿದ್ದಳು ಇಲ್ಲಿ ದೆಹಲಿಯಿಂದ ಒಬ್ಬ ಹುಡುಗಿ ಬಂದಿದ್ಲು ಮಹಿಳಾ ಗುಪ್ತ ಮಹಿಕಾ ಗುಪ್ತಾ ಎನ್ನುವಂತಹದ್ದು ಆ ಹುಡುಗಿಯ ಹೆಸರು ಇಲ್ಲಿ ಹುಡುಗಿಯ ಹೆಸರು ಏನು ಮಹಿಕಾ ಗುಪ್ತ ದೆಹಲಿಯಿಂದ ಬಂದಿದ್ದಂತಹ ಹುಡುಗಿ ಆಕೆಯ ವಯಸ್ಸು ಎಷ್ಟು ಅಂದರೆ ಒಂಬತ್ತು ಒಂಬತ್ತು ವರ್ಷ ಬಾಲಕಿ ಕೇದಾರನಾಥ ದೇವಾಲಯದ ಒಳಗಡೆ ಇದ್ದಳು ಆ ಪ್ರವಾಸಿಗರಲ್ಲಿ ಆ ಬಾಲಕಿ ಕೂಡ ಒಬ್ಳಾಗಿದ್ರು ಅವಳ ಅಪ್ಪ ಅಮ್ಮ ಹಾಗೂ ನಾಲ್ಕರ ಅರಿಯದ ತಮ್ಮ ಅಂದ್ರೆ ನಾಲ್ಕು ವರ್ಷ ತುಂಬಿರದಂತಹ ತಮ್ಮ ಕಾಣಿಸಲೇ ಇಲ್ಲ ಮಹಿಳಾ ಮಹಿಕ ಗಾಬರಿಯಿಂದ ಬೊಬ್ಬಿರಿದಳು ಆ ಹುಡುಗಿ ಮಾಡ್ತಾಳೆ ಅವಳ ಜೊ ಅವ್ರ ಜೊತೇಲಿ ಆಕೆ ಪ್ರವಾಸ ಬಂದಿರ್ತಾಳೆ ಯಾರ ಜೊತೆ ಅಪ್ಪ ಅಮ್ಮ ಹಾಗೂ ನಾಲ್ಕರ ಒಂದು ನಾಲ್ಕು ವರ್ಷದ ಮ ತಮ್ಮನಾದಂತಹ ತನ್ನ ತಮ್ಮನ ಜೊತೆ ಹಾಗೂ ಅಪ್ಪ ಅಮ್ಮನ ಜೊತೆ ಅವಳು ಅಲ್ಲಿಗೆ ಬಂದಿರ್ತಾಳೆ ದೇವಾಲಯವನ್ನು ನೋಡೋದಿಕ್ಕೆ ಇದ್ದಕ್ಕಿದ್ದ ಹಾಗೆ ಜೋರು ಮಳೆ ಬರುತ್ತೆ ಆ ಮಳೆಯ ಮಳೆಯ ನೀರು ದೇವಾಲಯದ ಒಳಗಡೆ ಕೂಡ ಪ್ರವೇಶ ಆಗುತ್ತೆ ಅಲ್ಲಿದ್ದಂತಹ ಎಲ್ಲ ಭಕ್ತ ಸಮೂಹ ಪ್ರವಾಸಿಗರೇನಿರ್ತಾರೆ ಎಲ್ರಿಗೂ ಕೂಡ ನುಣ್ಣು ದಿಕ್ಕೆ ತೋಚದಂತೆ ಆಗುತ್ತದೆ ಆಗ ಏನಾಗುತ್ತೆ ಈ ಒಂದು ಒಂಬತ್ತು ವರ್ಷದ ಹುಡುಗಿ ಮಹಿಕಾ ಗುಪ್ತಾ ಮಾಡ್ತಾಳೆ ಅಪ್ಪ ಅಮ್ಮ ಕೂಡ ನಾಪತ್ತೆಯಾಗಿದ್ದರೆ ತಮ್ಮ ಕಾಣಿಸ್ತಾ ಇಲ್ಲ ಗಾಬರಿಯಾಗುತ್ತೆ ಅವಳಿಗೆ ಗಾಬರಿಯಿಂದ ಬಬ್ಬಿರಿಯುತ್ತಾಳೆ ಪ್ರವಾಸದ ಗದ್ದಲದಲ್ಲಿ ಅದು ಯಾರಿಗೂ ಕೂಡ ಕೇಳಿಸಲಿಲ್ಲ ಆ ಒಂದು ಪ್ರವಾಹ ಅರಿತಾ ಇರುತ್ತೆ ಆ ಪ್ರವಾಹದ ಒಂದು ಗಲಾಟೆಯಲ್ಲಿ ಯಾರಿಗೂ ಕೂಡ ಆ ಹುಡುಗಿ ಕಿರಿಚೋದು ಕೇಳಿಸೋದಿಲ್ಲ ದೇವಾಲಯದ ಸರಳಂದನ ಹಿಡಿದು ಆಕೆ ನೇತಾಡ್ತಾ ಇರ್ತಾಳೆ ದೇವಾಲಯದ ಒಂದು ಸರಳನ ಹಿಡಿದು ನೇತಾಡ್ತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಓರ್ವ ಬಾಲಕನ ಚಿತ್ಕಾರ ಕೇಳಿಸಿತು ಆಕೆ ಕಿವಿ ಆಲಿಸಿದಳು ಆ ಧ್ವನಿ ಮಹಿಕಾಳ ತಮ್ಮನದು ಅವಳಿಗೆ ಸ್ವಲ್ಪ ಸಮಯದ ನಂತರ ಅವಳು ಆ ಒಂದು ದೇವಾಲಯದ ಸರಳನ ಕಂಬಿಗಳನ್ನ ಹಿಡಿದು ನಿಂತಿದ್ದ ನೇತಾಡ್ತಾ ಇರಬೇಕಾದ್ರೆ ಒಂದು ಸಣ್ಣ ಶಬ್ದ ಚಿತ್ಕಾರ ಕೇಳಿಸುತ್ತೆ ಕಿರಿಚುವಂತಹ ಶಬ್ದ ಆ ಕಡೆ ಕಿವಿ ಕೊಟ್ಟು ಕೇಳಿದಾಗ ಆ ಧ್ವನಿ ಆಕೆಯ ತಮ್ಮನದಾಗಿರುತ್ತೆ ಜಲಪ್ರವಾಹವು ಆತನನ್ನ ರಭಸದಿಂದ ಒಳಕ್ಕೆ ಹೋಗಿರುತ್ತೆ ಆತನ ಕಾಲು ಕಲ್ಲೊಂದನ ಜೋರಾಗಿ ಬಡಿಯುತ್ತೆ ಮೂಳೆ ಮೃದೆ ಹೋಗುತ್ತೆ ಮಹಿಕಾಳಿಗೆ ಈಜು ಬರ್ತಾ ಇರಲಿಲ್ಲ ಆದರೂ ಧೈರ್ಯ ಕೆಡದೆ ಅವನತ್ತ ಕೈ ಬೀಸಿದಳು ಆತನನ್ನ ಬಲವಾಗಿ ತನ್ನೆಡೆಗೆ ಸೆಳೆದುಕೊಂಡ್ಳು ರಭಸವಾಗಿ ಬರುತ್ತಿದ್ದಂತಹ ನೀರು ಮಣ್ಣು ಅವರ ಮೂಗು ಬಾಯಿಯೊಳಗೆ ನುಗ್ಗಿತ್ತು ಆದರೂ ಅವಳು ಎದೆಗುಂದಲಿಲ್ಲ ತನ್ನ ಪುಟ್ಟ ತಮ್ಮನನ್ನ ರಕ್ಷಿಸುವುದೊಂದೇ ಅವಳ ಗುರಿಯಾಗಿತ್ತು ಸಹಾಯಕ್ಕಾಗಿ ಅರಚಾಡ್ತಾಳೆ ಕಿರುಚಾಡ್ತಾಳೆ ಯಾರೂ ಕೂಡ ಹತ್ರ ಸುಳಿರಿಲ್ಲ ನೀರು ಮತ್ತೆ ಮತ್ತೆ ಜಾಸ್ತಿ ಆಗ್ತಾ ಇದೆ ಏರ್ತಾ ಇದೆ ರಾತ್ರಿ ಇಡಿ ಮಹಿಕಾ ತನ್ನ ತಮ್ಮನನ್ನ ಅಪ್ಪಿಕೊಂಡೇ ಸರಳನ್ನ ಹಿಡಿದು ಅಲ್ಲೇ ಕುಳಿತಿದ್ದಳು ಹೊಟ್ಟೆಗೆ ಕೊಚ್ಚೆ ನೀರೇ ಆಹಾರ ಮತ್ತು ಒಂದು ದಿನ ಕಳೆಯಿತು ಮಾರನೆಯ ದಿನ ಮೂರನೆಯ ದಿನ ಆಕೆಗೆ ಊಟ ಇಲ್ಲ ನಿದ್ದೆ ಇಲ್ಲ ಆದರೂ ಕೂಡ ಸರಳನ ಹಿಡಿದು ಅಲ್ಲೇ ಕುಳಿತಿದ್ಲು ಹೊಟ್ಟೆಗೆ ಕೊಚ್ಚೆ ನೀರೇ ಆಹಾರ ಆಗುತ್ತೆ ಮತ್ತು ಒಂದು ದಿನ ಮೂರನೆಯ ದಿವಸಕ್ಕೆ ನೀರಿನ ರಭಸ ಕಡಿಮೆ ಆಗಿರುತ್ತೆ ತಗ್ಗಿರುತ್ತೆ ಅಂದರೆ ಕಡಿಮೆ ಆಗಿರುತ್ತೆ ರಕ್ಷಾ ಪಡೆಯುವರೊಂದಿಯೇ ಆಕೆಯ ತಾಯಿ ದೇವಾಲಯದೊಳಕ್ಕೆ ಬಂದರು ತಮ್ಮನನ್ನ ತಬ್ಬಿಕೊಂಡು ಅನ್ನ ನೀರಿಲ್ಲದೆ ನಿತ್ರಣ ಸ್ಥಿತಿಯಲ್ಲಿ ಗೋಡೆಗೆ ಒರಗಿ ಕುಳಿತಿದ್ದ ಮಹಿಕಾಳನ್ನ ಕಂಡರು ಮಕ್ಕಳನ್ನು ಆ ಸ್ಥಿತಿಯಲ್ಲಿ ಕಂಡ ತಾಯಿಗೆ ದುಃಖ ಉಮ್ಮಳಿಸಿ ಬಂತು ಆಕೆ ಇಬ್ಬರನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಮರುದಿವಸ ಮಹಿಕಾಳ ವೀರಗಾಥೆಯನ್ನ ಪತ್ರಿಕೆ ದೂರದರ್ಶನ ರೇಡಿಯೋಗಳು ಪ್ರಸಾರ ಮಾಡಿದವು ಆಕೆಯ ಶೌರ್ಯವನ ಮನಗೊಂಡು ರಾಷ್ಟ್ರಪತಿಯವರು ಎರಡು ಸಾವಿರದ ಹದಿನಾಲ್ಕು ಜನವರಿ ಇಪ್ಪತ್ತಾರರಂದು ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದರು ಇಂದಿನ ಮಕ್ಕಳು ಮುಂದಿನ ಧೀರ ಜನಾಂಗದವರಾಗಬೇಕೆಂಬ ಸಂದೇಶವನ್ನು ರಾಷ್ಟ್ರಪತಿಯವರು ತಮ್ಮ ಭಾಷಣದಲ್ಲಿ ಸಾರಿದರು ಇಂತಹ ಸಾಹಸ ಮಾಡಿದಂತಹ ಮಹಿಕಾ ಗುಪ್ತಳನ ಎಷ್ಟು ಕೊಂಡಾಡಿದರೂ ಕೂಡ ಸಾಲದು ಎನ್ನುವಂತಹದು ಇಲ್ಲಿಯ ಒಂದು ಸಾರಾಂಶ ಸಾಹಸವನ್ನ ಮಾಡಲು ಅಂದ್ರೆ ಅದು ಎರಡ್ ಸಾವಿರದ ಹದಿಮೂರರ ಜೂನ್ ಹದಿನಾರರಂದು ನಡೆದಂತಹ ಒಂದು ಘಟನೆ ಏನಾಗುತ್ತೆ ಭೀಕರ ಮಳೆಯಿಂದ ಇವರು ಪ್ರವಾಸಕ್ಕೆ ಹೊರಟಿದ್ದಂತಹ ಸಂದರ್ಭದಲ್ಲಿ ಭೀಕರ ಮಳೆಯಿಂದ ಅಲ್ಲಿನ ಒಂದು ವಾತಾವರಣ ಅಸ್ತವ್ಯಸ್ತಗೊಳ್ಳುತ್ತೆ ದೇವಾಲಯದೊಳಗೆ ನೀರು ನುಗ್ಗುತ್ತೆ ಪ್ರವಾಸಕ್ಕಾಗಿ ಬಂದಿದ್ದಂತಹ ಭಕ್ತ ಸಮೂಹ ದಿಕ್ಕ ಪಾಲಾಗಿ ಹೋಗಿರ್ತಾರೆ ಈ ನೀರಿನಲ್ಲಿ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಮಹಿಕಾ ಗುಪ್ತಾ ಅನ್ನುವಂತಹ ಈ ಒಂಬತ್ತು ವರ್ಷದ ಹುಡುಗಿ ಕುಡಾನೂನು ದೇವಾಲಯದ ಒಳಗೆ ಸಿಕ್ಕಿಕೊಂಡು ಒಂದು ಸರಳನ ಹಿಡಿದು ಎರಡು ದಿನಗಳ ಕಾಲ ಅಲ್ಲಿಯೇ ಕಾಲ ಕಳೆಯುತ್ತಾಳೆ ಊಟ ನೀರು ಆಹಾರ ನಿದ್ದೆ ಏನೂ ಇರುವುದಿಲ್ಲ ಆದರೂ ಕೂಡ ನೀರಿನಲ್ಲಿ ತನ್ನ ತಮ್ಮನನ್ನ ಅಪ್ಪಿ ಸರಳನ ಹಿಡಿದು ಅಲ್ಲಿಯೇ ಇರುತ್ತಾಳೆ ಸ್ವಲ್ಪ ಸಮಯದ ಆನಂತರ ಆ ಹುಡುಗಿಯ ಒಂದು ಪೋಷಕರು ಸಹಾಯವನ್ನ ಅಂದರೆ ಆಕೆಗೆ ಈಜು ಬರ್ತಾ ಇರಲಿಲ್ಲ ಆದರೂ ಕೂಡ ಆಕೆ ನೀರಿನಲ್ಲಿ ಆ ತಮ್ಮನನ್ನು ಕಾಪಾಡುವುದರ ಜೊತೆಗೆ ತನ್ನನ್ನು ತಾನು ರಕ್ಷಿಸಿಕೊಳ್ತಾಳೆ ಅಂದರೆ ಅಪ ಅಪಾರ ಬಂದಾಗ ಇಲ್ಲಿ ಆ ಒಂದು ಬಾಲಕಿ ಯಾವ ರೀತಿಯ ಒಂದು ಶೌರ್ಯವನ್ನ ಮೆರೆಯುತ್ತಾಳೆ ಎದೆ ಗುಂದದೆ ಇಡೀ ರಾತ್ರಿ ಎರಡು ದಿನಗಳು ಕಳೆದು ಮೂರನೆಯ ದಿನ ಆ ಒಂದು ಸುಳಿಯಲ್ಲಿಯೇ ಆಕೆ ಸಿಕ್ಕಿಕೊಂಡಿರುತ್ತಾಳೆ ಆ ನಂತರ ಬಂದಂತಹ ರಕ್ಷಣಾ ಪಡೆಯವರು ಆ ಬಾಲಕಿಯನ್ನ ಮತ್ತು ಅವಳ ತಮ್ಮ